रियल स्टार उपेंद्र विशेष पात्रದಲ್ಲಿ ಕಿಚ್ಚಾ ಸುದೀಪ್ ನಟಿಸಿರುವ ಕಬ್ಜಾ ಮೇಲೆ ಇಡಿ ಭಾರತೀಯ ಚಿತ್ರರಂಗದ ಕಣ್ಣು ಬಿದ್ದಿದೆ। ನಾನ್ ಸ್ಟಾಪ್ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬಿಜಿ ಇರೋ ಕಬ್ಜಾ ಇದೇ ವರ್ಷ ತೆರೆಗೆ ಬರೋಕೆ ಎಲ್ಲಾ ತಯಾರಿಯೂ ಮಾಡ್ತಿದೆ। ಕೆಜಿಎಫ್ ಬಳಿಕ ಅತಿ ಹೆಚ್ಚು ಭಾಷೆಗಳಲ್ಲಿ ತಯಾರಾಗುತ್ತಿರುವ ಕಬ್ಜಾ ಕನ್ನಡಿಗರ ಮತ್ತೊಂದು ಹೆಮ್ಮೆಯ ಪ್ರಯತ್ನ ಅಂತಾನೆ ಹೇಳಲಾಗುತ್ತಿದೆ। ಇಂಡಸ್ಟ್ರಿಗೆ ನಾನು ಏನಾದರೂ ಮಾಡಬೇಕು ಅಂತ ಸಾಕಷ್ಟು ಕನಸು ಕಾಣ್ತಿರೋ ಡೈರೆಕ್ಟರ್ ಚಂದ್ರು ಕಬ್ಜಾ ಮೂಲಕ ಆ ಕನಸುಗಳನ್ನು ನನಸು ಮಾಡೋ ಹಾದಿಯಲ್ಲಿದ್ದಾರೆ। ನೂರಾರು ದಿನಗಳ ಶೂಟಿಂಗ್, ಸಾವಿರಾರು ಸಹ ಕಲಾವಿದರು, ಕನ್ನಡ ಹಾಗೂ ಎಲ್ಲಾ ಭಾಷೆಯ ಸ್ಟಾರ್ ಆಕ್ಟರ್ಸ್, ಅನುಭವಿ ಟೆಕ್ನಿಕಲ್ ಟೀಮ್, ಇದೆಲ್ಲದರ ಪ್ರಯತ್ನ ಕಬ್ಜಾ ಮೇಲೆ ಗಗನದಷ್ಟು ನಿರೀಕ್ಷೆ ಭರವಸೆಗಳನ್ನ ಮೂಡಿಸಿದೆ। ಸ್ಯಾಂಡಲ್ವುಡ್ಗೆ ಕೆಜಿಎಫ್ ಸಿನಿಮಾ ಒಂದು ದೊಡ್ಡ ರಹದಾರಿಯನ್ನೇ ಹಾಕಿಕೊಟ್ಟಿದೆ। ಇಂತಹದ ರಹದಾರಿಯಲ್ಲಿ ಕಬ್ಜಾ ತಂಡವು ಹೊರಟಿದ್ದು, ಇಂತಹ ಪ್ರಯತ್ನಕ್ಕೀಗ ತೆಲುಗು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಒಬ್ಬರ ಸಾಥ್ ಸಿಕ್ಕಿದೆ। ಈ ಸಾಥ್ ಎಂಥದ್ದು ಅಂದ್ರೆ ಕಬ್ಜಾ ಚಿತ್ರಕ್ಕೆ ಆಣೆ ಬಲ ಕೊಟ್ಟಂತಿದೆ। ಕಬ್ಜಾ ಚಿತ್ರಕ್ಕೆ ಈಗ ಆಣೆ ಬಲ ಸಿಕ್ಕಂತಿದೆ। ತೆಲುಗುನ ಖ್ಯಾತ ನಿರ್ಮಾಪಕ ಡಿವಿವಿ ದಾನಯ್ಯ ಉಪ್ಪಿಯ ಕಬ್ಜಾ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಕೆ ಮುಂದಾಗಿದ್ದಾರೆ। ಕೆಜಿಎಫ್ ಆದ್ಮೇಲೆ ಅಂತಹದ್ದೇ ಮೇಕಿಂಗ್, ಕಂಟೆಂಟ್ ಹಾಗೂ ಸ್ಟಾರ್ಸ್ ನಿಂದ ಸಾಕಷ್ಟು ಗಮನ ಸೇರೋ ಕಬ್ಜಾ ಸಿನಿಮಾವನ್ನ ತೆಲುಗು ರಾಜ್ಯಗಳಲ್ಲಿ ರಿಲೀಸ್ ಮಾಡೋಕೆ ದಾನಯ್ಯ ನಿರ್ಧರಿಸಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ। ದಾನಯ್ಯ ಅಂದ್ರೆ ಸದ್ಯ ತೆಲುಗು ಇಂಡಸ್ಟ್ರಿಯಲ್ಲಿ ಕೋಟಿ ನಿರ್ಮಾಪಕ ಅಂತಾನೆ ಫೇಮಸ್। ದೊಡ್ಡ ದೊಡ್ಡ ಚಿತ್ರಗಳನ್ನ ನಿರ್ಮಾಣ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿರೋ ದಾನಯ್ಯ ಕೊನೆಯದಾಗಿ ರಾಜಮೌಳಿ ನಿರ್ದೇಶನದ RRR ಸಿನಿಮಾ ನಿರ್ಮಿಸಿದ್ದರು। ಇಂತಹ ಪ್ರೊಡ್ಯೂಸರ್ ಈಗ ಕಬ್ಜಾಗೆ ಸಿಕ್ಕಿರೋದ್ರಿಂದ ತೆಲುಗು ರಾಷ್ಟ್ರಗಳಲ್ಲಿ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ। ಕಬ್ಜಾ 100% ಗ್ಯಾಂಗ್ ಸ್ಟಾರ್ ಸಿನಿಮಾ, ಗ್ಯಾಂಗ್ ಸ್ಟಾರ್ ಸಿನಿಮಾ ಅಂದಮೇಲೆ ಅದೊಂದು ಹಬ್ಬದ ಊಟವೇ। ಈ ನಿರೀಕ್ಷೆಯನ್ನ ಆರ್ ಚಂದ್ರು ಕೂಡ ಹುಸಿ ಮಾಡಿಲ್ಲ, ಆ ನಿರೀಕ್ಷೆಗೆ ತಕ್ಕ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಎಂಬ ನಂಬಿಕೆಯೂ ಇದೆ। ಇವತ್ತಿನವರೆಗೂ ಕಬ್ಜಾ ಚಿತ್ರದ ಯಾವುದೋ ಒಂದು ವಿಡಿಯೋ ಝಲಕ್ ಬಿಡುಗಡೆ ಮಾಡದ ಚಿತ್ರತಂಡ ಕುತೂಹಲ ಹಾಗೆ ಉಳಿಸಿಕೊಂಡಿದೆ। ಬರೀ ಪೋಸ್ಟರ್ ಹಾಗೂ ಮೋಷನ್ ಪೋಸ್ಟರ್ನಿಂದಲೇ ಪ್ರೇಕ್ಷಕರಿಗೆ ನಿರೀಕ್ಷೆ ಹುಟ್ಟಿಸಿರುವ ಕಬ್ಜಾ ಈಗ ಉಪೇಂದ್ರರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 17ಕ್ಕೆ ಫಸ್ಟ್ ಟೀಸರ್ನ ಅಧಿಕೃತವಾಗಿ ಲಾಂಚ್ ಮಾಡೋ ಪ್ಲಾನ್ ಮಾಡಿದೆ। ಇಂಡಸ್ಟ್ರಿ ಒಳಗೆ ಕಬ್ಜಾ ಸಿನಿಮಾದ ಕ್ವಾಲಿಟಿ ಮತ್ತು ಮೇಕಿಂಗ್ ವಿಡಿಯೋಗಳನ್ನ ನೋಡಿರೋರು ಇದು ಪಕ್ಕಾ ಮತ್ತೊಂದು ಮೆಗಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ। ನಮ್ಮವರು ಮಾತ್ರವಲ್ಲ, ಬೇರೆ ಭಾಷೆಯ ಹಲವು ಸಿನಿಮಾ ಮೇಕರ್ಸ್ ಕೂಡ ಕಬ್ಜಾ ಝಲಕ್ ನೋಡಿ ಕೊಂಡಾಡಿದ್ದಾರೆ। ಇದೆಲ್ಲವೂ ಚಂದ್ರುಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದು, ಕಬ್ಜಾ ಚಿತ್ರವನ್ನ ಇಡೀ ದೇಶವೇ ತಿರುಗು ನೋಡುವಂತೆ ಪ್ರೆಸೆಂಟ್ ಮಾಡಬೇಕು ಎನ್ನುವ ಹಠಕ್ಕೆ ಬಿದ್ದಿರೋದಂತೂ ಸುಳ್ಳಲ್ಲ, ಹೌದು। ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು.